ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೀತಾರಾಮ್ ಜಿಂದಲ್ ಸ್ಕಾಲರ್ಶಿಪ್ ಈ ಕಾಲರ್ಶಿಪ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ಈ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಸಿಗುತ್ತೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋ ಎಲ್ಲ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ಯಾವ ಯಾವ ಅಭ್ಯರ್ಥಿಗಳಿಗೆ ಸಿಗುತ್ತೆ ಮತ್ತು ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಂತರ ಈ ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಯಾವ ಯಾವ ಸ್ಟೂಡೆಂಟ್ಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಅವ್ರ ಪರ್ಸೆಂಟೇಜ್ ಎಷ್ಟಿರಬೇಕು ಅನ್ನೋ ಇನ್ಫಾರ್ಮೇಷನ್ ಇದಾಗಿರುತ್ತೆ ಇಲ್ಲಿ ಎಲಿಜಿಬಿಲಿಟಿ ನಾಮ್ಸ್ ಅಂತ ಇದೆ ಇಲ್ಲಿ ಕ್ಯಾಟಗರಿ ಕೋರ್ಸ್ ಪರ್ ಮಂತ್ ಎಷ್ಟು ಅಮೌಂಟ್ ಸಿಗುತ್ತೆ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಎಷ್ಟಿರಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ನೋಡ್ಬೋದಾಗಿದೆ ಫಸ್ಟ್ ಇಲ್ಲಿ ಕ್ಯಾಟಗರಿ ಎ ಅಂತ ಇದೆ ಕೋರ್ಸ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಕ್ಲಾಸ್ ಅಂತ ಇದೆ ಪರ್ ಮಂತ್ ಇಲ್ಲಿ ಬಾಯ್ಸ್ಗೆ ಐದುನೂರು ರೂಪಾಯಿ ಸಿಗುತ್ತೆ ಮತ್ತು ಗರ್ಲ್ಸ್ಗೆ ಏಳ್ನೂರು ರೂಪಾಯಿ ಸಿಗುತ್ತೆ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಮಾರ್ಕ್ಸ್ ಬಂದು ಬಾಯ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ ಪರ್ಸೆಂಟೇಜ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಫಾರ್ ಕರ್ನಾಟಕ ಬಾಯ್ಸ್ ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಫಾರ್ ವೆಸ್ಟ್ ಬೆಂಗಾಲ್ ಬಾಯ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಇದು ಲೆವೆಂತ್ ಮತ್ತು ಟ್ವೆಲ್ತ್ ಅಂದರೆ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಅವರ ಸ್ಕಾಲರ್ಶಿಪ್ ಅಮೌಂಟ್ ಮತ್ತು ಅವರ ಪರ್ಸೆಂಟೇಜ್ ಎಷ್ಟಿರಬೇಕು ಅನ್ನೋದಾಗಿರುತ್ತೆ ಈಗ ಕ್ಯಾಟಗರಿ ಬಿ ಅಂತ ಇದೆ ಐ ಟಿ ಐ ಸ್ಟೂಡೆಂಟ್ಗಳಿಗೆ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತಿರೋರಿಗೆ ಐದುನೂರು ರೂಪಾಯಿ ಪರ್ ಮಂತ್ ಸಿಗುತ್ತೆ ಪ್ರೈವೇಟ್ ಸ್ಕೂಲಲ್ಲಿ ಕಲೀತಿರೋರಿಗೆ ಏಳ್ನೂರು ರೂಪಾಯಿ ಪರ್ ಮಂತ್ ಸಿಗುತ್ತೆ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಮಾರ್ಕ್ಸ್ ಬಂದು ಬಾಯ್ಸ್ ಪರ್ಸೆಂಟೇಜ್ ಫೋರ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ ಪರ್ಸೆಂಟೇಜ್ ತರ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಕ್ಯಾಟಗರಿ ಸಿ ಇಲ್ಲಿ ಫಸ್ಟ್ ಒನ್ ಗ್ರ್ಯಾಜುಯೇಟ್ ಕೋರ್ಸ್ ಲೈಕ್ ಬಿ ಎ ಬಿ ಕಾಮ್ ಬಿ ಸಿ ಬಿ ಎಫ್ ಎ ಬಿ ಸಿ ಎ ಬಿ ಬಿ ಎ ಬಿ ಬಿ ಎಮ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಆರ್ ಫೈನಾನ್ಸ್ ಇಂಟಿ ಗ್ರ್ಯಾಜುವೇಟ್ ಕೋರ್ಸ್ ಆಫ್ ಫೈವ್ ಇಯರ್ಸ್ ಅಂತ ಇದೆ ಇಲ್ಲಿ ಜನರಲ್ ಕ್ಯಾಟಗರಿ ಗರ್ಲ್ಸ್ಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಪರ್ ಮಂತ್ ಸಿಗುತ್ತೆ ಮತ್ತು ಬಾಯ್ಸ್ಗೆ ಒಂದು ಸಾವಿರದ ಒನ್ನೂರು ರೂಪಾಯಿ ಪರ್ ಮಂತ್ ಸಿಗುತ್ತೆ ಫಾರ್ ಕರ್ನಾಟಕ ಸ್ಟೂಡೆಂಟ್ ಬಾಯ್ಸ್ ಪರ್ಸೆಂಟೇಜ್ ಅರವತ್ತೈದು ಪರ್ಸೆಂಟೇಜ್ ಆಗಿರಬೇಕು ಗರ್ಲ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಫಿಸಿಕಲಿ ಚಾಲೆಂಜ್ಡ್ ಅವ್ರ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಪರ್ ಮಂತ್ ಸಿಗುತ್ತೆ ನಾನಿಲ್ಲಿ ತುಂಬ ಬ್ರೀಫಾಗಿ ತಿಳಿಸ್ಕೊಡ್ತಾ ಇಲ್ಲ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಕೊಂಡು ಸೊ ಮೇನ್ ಇನ್ಫಾರ್ಮೇಷನ್ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನಿಸಿದ್ರೆ ಇದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದಾಗಿದೆ ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅಂತ ಇದೆ ಎಮ್ ಎಮ್ ಫಿಲ್ ಎಮ್ ಕಾಮ್ ಎಮ್ ಬಿ ಎ ಮತ್ತು ಉಳಿದಂಥ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳಿಗೆ ಜನರಲ್ ಕ್ಯಾಟಗರಿ ಅವರಿಗೆ ಪರ್ ಮಂತ್ ಒಂದು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಬಾಯ್ಸ್ಗೆ ಒಂದು ಸಾವಿರದ ಐದುನೂರು ರೂಪಾಯಿ ಸಿಗುತ್ತೆ ಫಾರ್ ಕರ್ನಾಟಕ ಸ್ಟೂಡೆಂಟ್ ಬಾಯ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಡಿಪ್ಲೊಮೊ ಕೋರ್ಸ್ ಅವರಿಗೆ ಗರ್ಲ್ಸ್ಗೆ ಒಂದು ಸಾವಿರದ ಎರಡುನೂರು ರೂಪಾಯಿ ಸಿಗುತ್ತೆ ಬಾಯ್ಸ್ಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಬಾಯ್ಸ್ ಪರ್ಸೆಂಟೇಜ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಮೆಡಿಕಲ್ ಕೋರ್ಸ್ ಗರ್ಲ್ಸ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಪರ್ ಮಂತ್ ಸಿಗುತ್ತೆ ಬಾಯ್ಸ್ಗೆ ಎರಡು ಸಾವಿರ ರೂಪಾಯಿ ಪರ್ ಮಂತ್ ಸಿಗುತ್ತೆ ಇವರ ಎಲಿಜಿಬಿಲಿಟಿ ಪರ್ಸೆಂಟೇಜ್ ನೋಡೋದಾದರೆ ಬಾಯ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಲಾಸ್ಟ್ ಒನ್ ಫೋರ್ ಸ್ಟೂಡೆಂಟ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಅಂತ ಇದೆ ಎಡಿಷ್ನಲ್ ಅಮೌಂಟ್ ಫಾರ್ ಹಾಸ್ಟೆಲರ್ಸ್ ಅಂತ ಇದೆ ಐ ಟಿ ಐ ಡಿಪ್ಲೊಮಾ ಗ್ರಾಜ್ಯುವೇಟ್ ಪಿ ಜಿ ಕೋರ್ಸ್ ಅವರಿಗೆ ಪರ್ ಮಂತ್ ಒಂದು ಸಾವಿರದ ಎರಡುನೂರು ರೂಪಾಯಿ ಸಿಗುತ್ತೆ ಮತ್ತು ಮೆಡಿಕಲ್ ಆ್ಯಂಡ್ ಇಂಜಿನಿಯರ್ ಇನ್ಕ್ಲೂಡಿಂಗ್ ಪಿ ಜಿ ಕೋರ್ಸ್ ಅವರಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಪರ್ ಮಂತ್ ಸಿಗುತ್ತೆ ಇದು ಹಾಸ್ಟೆಲಲ್ಲಿ ಸ್ಟೇ ಆಗೋರಿಗೆ ಮಾತ್ರ ಇದು ಯಾವ ಯಾವ ಕ್ಯಾಟಗರಿ ಸ್ಟೂಡೆಂಟ್ಗೆ ಎಷ್ಟು ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಅವರು ಎಷ್ಟು ಪರ್ಸೆಂಟೇಜ್ ಆಗಿರಬೇಕು ಅನ್ನೋ ಇನ್ಫಾರ್ಮೇಷನ್ ಆಗಿರುತ್ತೆ ಈಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಸ್ಕಾಲರ್ಶಿಪ್ನ ನೀವು ಆನ್ಲೈನ್ ಕೂಡ ಅಪ್ಲೈ ಮಾಡ್ಬೋದು ಅವ್ರು ಆಫ್ಲೈನ್ ಕೂಡ ಅಪ್ಲೈ ಮಾಡ್ಬೋದಾಗಿದೆ ಆನ್ಲೈನ್ ಅಪ್ಲೈ ಮಾಡೋ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದಮೇಲೆ ಅದನ್ನು ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಇದನ್ನು ಆಫ್ಲೈನ್ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಫಸ್ಟ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ ಇದನ್ನು ಫೌಂಡೇಶನ್ ಅವರು ಫಿಲ್ ಮಾಡ್ತಾರೆ ಈ ಸೈಡು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಚ್ಚಬೇಕಾಗತ್ತೆ ಈಗ ನೇಮ್ ಫಿಲ್ ಮಾಡಬೇಕು ಇದನ್ನು ನಾವು ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಬೇಕಾಗತ್ತೆ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಕ್ಯಾಪಿಟಲ್ ಲೆಟರಲ್ಲಿ ಇದನ್ನು ಫಿಲ್ ಮಾಡಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ನ ಬರಿಬೇಕಾಗತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದನ್ನು ಬರೀರಿ ನ್ಯಾಷನಾಲಿಟಿ ಅಂತ ಇದೆ ಇಂಡಿಯನ್ ಫಾದರ್ ಅವ್ರ ಗಾರ್ಡಿಯನ್ ನೇಮ್ ನಿಮ್ಮ ಫಾದರ್ ನೇಮ್ ಅಥವಾ ನಿಮ್ಮ ಫಾದರ್ ಮದರ್ ಇಲ್ಲ ಅಂದರೆ ನಿಮ್ಮ ಗಾರ್ಡಿಯನ್ ಯಾರು ನೋಡ್ಕೋತಾರೋ ಅವ್ರ ನೇಮ್ ಬರೀಬೇಕಾಗತ್ತೆ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂದರೆ ನಿಮ್ಮ ಫುಲ್ ಅಡ್ರೆಸ್ನ ಇಲ್ಲಿ ಬರೀಬೇಕಾಗತ್ತೆ ಟೆಲಿಫೋನ್ ನಂಬರ್ ಲೈನ್ ವಿತ್ ಎಸ್ ಡಿ ಡಿ ಕೋಡ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಟೆಲಿಫೋನ್ ನಂಬರ್ ಇದ್ದರೆ ಟೆಲಿಫೋನು ಇಲ್ಲ ಲ್ಯಾಂಡ್ ಲೈನು ಮತ್ತು ನಿಮ್ಮ ಇಮೇಲ್ ಐ ಡಿನ ಬರೀಬೇಕಾಗತ್ತೆ ಇಮೇಲ್ ಐ ಡಿ ಇದ್ರೆ ಬರೀರಿ ಇಲ್ಲ ನೆಕ್ಸ್ಟ್ ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆರ್ ವಿದೌಟ್ ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಬಿಲಾಂಗ್ ಆಫ್ ಬಿ ಪಿ ಎಲ್ ಫ್ಯಾಮಿಲಿ ಅಂದರೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಂತ ಬರೀರಿ ಇಲ್ಲ ವಿಧವೆ ಆ ಥರ ಏನಾರು ಇದ್ದರೆ ಅದನ್ನು ಬರೀರಿ ಇಲ್ಲ ಬಿ ಪಿ ಎಲ್ ಫ್ಯಾಮಿಲಿ ಅಂತಿದ್ರೆ ಬಿ ಪಿ ಎಲ್ ಫ್ಯಾಮಿಲಿ ಅಂತ ಬರೀಬೇಕಾಗತ್ತೆ ನಾವೆಲ್ಲ ಬಿ ಪಿ ಎಲ್ ಫ್ಯಾಮಿಲಿ ಸೊ ಬಿ ಪಿ ಎಲ್ ಫ್ಯಾಮಿಲಿ ಅಂತ ಬರಿತೀವಿ ಸೆವೆಂತ್ ಒನ್ ಆಕ್ಯುಪೇಷನ್ ಆಫ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ ಅಂದರೆ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಅಂತ ಬರಿಬೇಕಾಗತ್ತೆ ಇಲ್ಲ ಗಾರ್ಡಿಯನ್ ಇದ್ದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಬರಿಬೇಕಾಗತ್ತೆ ಅದರಲ್ಲಿ ಬಿ ಒನ್ ಆ್ಯನ್ಯುವಲ್ ಇನ್ಕಮ್ ಆಫ್ ಎಂಟೈರ್ ಫ್ಯಾಮಿಲಿ ಫಾರ್ ದ ಸೋರ್ಸಸ್ ಇಫ್ ಫೌಂಡ್ ರಾಂಗ್ ನೋ ಸ್ಕಾಲರ್ಶಿಪ್ ಬಟ್ ಆ್ಯಕ್ಷನ್ ವಿಲ್ ಬಿ ಟೇಕನ್ ನಿಮ್ಮ ಆ್ಯನ್ಯಲ್ ಇನ್ಕಮ್ ನಿಮಗೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅದನ್ನು ಬರಿಬೇಕಾಗತ್ತೆ ಅದು ರಾಂಗ್ ಇರಬಾರ್ದು ಅದೇನಾರು ರಾಂಗ್ ಇದ್ದರೆ ಆ್ಯಕ್ಷನ್ ತಗೋತಾರೆ ಏರ್ತ್ ಒನ್ನಲ್ಲಿ ಎ ಪರ್ಟಿಕ್ಯುಲರ್ಸ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ಡ್ ನೀವು ಲಾಸ್ಟ್ ಯಾವ ಎಕ್ಸಾಮ್ ಪಾಸ್ ಆಗಿದ್ದೀರೋ ಅದನ್ನು ಬರೀಬೇಕಾಗತ್ತೆ ಅಂದರೆ ಈಗ ನೀವು ಫಸ್ಟ್ ಪಿ ಯು ಅಂದರೆ ಫಸ್ಟ್ ಪಿ ಯು ಆಗಿದ್ದರೆ ನೀವು ಅಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಬರೀಬೇಕಾಗತ್ತೆ ಮಾರ್ಕ್ಸ್ ಅಪ್ಟೇನ್ ಗ್ರಾಸ್ ಟೋಟಲ್ ಮಾರ್ಕ್ಸ್ ಅಂದರೆ ಈಗ ಆರ್ನೂರು ಮಾರ್ಕ್ಸ್ ಇತ್ತು ಅಂದ್ಕೊಳ್ಳಿ ಅದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಹೆಂಗೆ ಬರಬೇಕು ಫಸ್ಟು ಐದುನೂರು ಮಾರ್ಕ್ಸ್ ಬಂದಿದೆ ಕಡೆಗೆ ಟೋಟಲ್ ಎಷ್ಟಿತ್ತು ಆರುನೂರು ಮಾರ್ಕ್ಸ್ ಹೀಗೆ ಬರೀಬೇಕಾಗತ್ತೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅಂಥೇಳಿ ಇಲ್ಲಿ ಬರೀಬೇಕಾಗತ್ತೆ ಒಂಬತ್ತು ಕೋರ್ಸ್ ಆ್ಯಂಡ್ ಸೆಮಿಸ್ಟರ್ ಇಯರ್ ಇನ್ ವಿಚ್ ಸ್ಟಡಿಂಗ್ ಎಟ್ ಪ್ರೆಸೆಂಟ್ ಅಂದರೆ ನೀವು ಯಾವ ಕೋರ್ಸಲ್ಲಿ ಇದ್ದೀರಾ ಅವ್ರ ಸೆಮಿಸ್ಟರು ಈ ಇಯರಲ್ಲಿ ನೀವು ಏನು ಸ್ಟಡಿ ಮಾಡ್ತಿದ್ದೀರಾ ಅದನ್ನು ಬರಿಬೇಕಾಗತ್ತೆ ಡ್ಯೂರೇಷನ್ ಆಫ್ ಕೋರ್ಸ್ ಎಕ್ಸಾಂಪಲ್ ನೀವು ಡಿಗ್ರಿ ಮಾಡ್ತಿದ್ದೀರಾ ಅಂದರೆ ಅದು ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಸೊ ಮೂರು ವರ್ಷ ಈ ಥರ ಎಕ್ಸಾಂಪಲ್ ಆಗಿ ಬರಿಬೋದು ನಾನು ಇದನ್ನು ಎಕ್ಸಾಂಪಲ್ಲಾಗಿ ಹೇಳ್ತಾ ಇದ್ದೀನಿ ನೀವೇನು ಸ್ಟಡಿ ಮಾಡ್ತಿದ್ದೀರೋ ಅದನ್ನ ಇಲ್ಲಿ ಬರೀಬೇಕಾಗತ್ತೆ ವೆದರ್ ರೆಗ್ಯುಲರ್ ಆರ್ ಪಾರ್ಟ್ ಟೈಮ್ ಆರ್ ಬೈ ಕರೆಸ್ಪಾಂಡೆನ್ಸ್ ಇಲ್ಲಿ ನೀವು ರೆಗ್ಯುಲರ ಪಾರ್ಟ್ ಟೈಮ ಕರೆಸ್ಪಾಂಡೆನ್ಸ ಅಂತ ಟಿಕ್ ಮಾಡಬೇಕಾಗತ್ತೆ ರೆಗ್ಯುಲರ್ ಆಗಿದ್ದರೆ ರೆಗ್ಯುಲರ್ ಮೇಲೆ ಟಿಕ್ ಮಾಡಿ ಪಾರ್ಟ್ ಟೈಮ್ ಆಗಿದ್ರೆ ಪಾರ್ಟ್ ಟೈಮ್ ಕರೆಸ್ಪಾಂಡೆಂಟ್ ಆದರೆ ಕರೆಸ್ಪಾಂಡೆಂಟ್ ಅಂತ ಟಿಕ್ ಮಾಡಬೇಕಾಗತ್ತೆ ಮಂತ್ ಆರ್ ಇಯರ್ ಆಫ್ ಫೈನಲ್ ಎಕ್ಸಾಮ್ ಅಟ್ ದ ಎಂಡ್ ಆಫ್ ದ ಕೋರ್ಸ್ ನೀವು ಮಾಡ್ತಿರೋ ಕೋರ್ಸಿನ ಫೈನಲ್ ಎಕ್ಸಾಮ್ ಮಂತ್ ಯಾವಾಗ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ ಟೆಂತ್ ಒನ್ ನೇಮ್ ಆಫ್ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಐ ಟಿ ಐ ಇನ್ ವಿಚ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಅಂದ್ರೆ ನೀವೀಗ ಸ್ಕೂಲ್ college ಸ್ಕೂಲ್ ನೇಮು ಕಾಲೇಜಲ್ಲಿ institute ಕಾಲೇಜು ಇನ್ಸ್ಟಿಟ್ಯೂಟ್ ಅಲ್ಲಿದ್ರೆ ಇನ್ಸ್ಟಿಟ್ಯೂಟ್ ಯಾವ್ದು ಇದ್ರೂ ಆ ನೇಮ್ ಬರಿಬೇಕಾಗುತ್ತೆ ಅಡ್ರೆಸ್ ವಿತ್ ದ ನೇಮ್ ಆಫ್ ಸ್ಟೇಟ್ ನೀವು ಯಾವ ಸ್ಕೂಲಲ್ಲಿ ಕಲಿತಿದ್ದೀರೋ ಅವ್ರ ಕಾಲೇಜಲ್ಲಿ ಕಲಿತಿದಿರೋ ಆ ಸ್ಕೂಲ್ನ ಅಡ್ರೆಸ್ಸು ವಿತ್ ನೇಮ್ ಬರೀಬೇಕಾಗತ್ತೆ ಇಲ್ಲಿ ಸ್ಟೇಟ್ ಅಂತ ಇದೆ ಇಲ್ಲಿ ಯಾವ ಸ್ಟೇಟ್ ಅಂತ ಅಲ್ಲಿ ಬರಿಬೇಕಾಗತ್ತೆ ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಬರೀಬೇಕಾಗತ್ತೆ ಅಥವಾ ಫೋನ್ ನಂಬರು ವಿತ್ ಎಸ್ ಡಿ ಕೋಡ್ ಟೋಟಲ್ ಫೀಸ್ ಪರ್ ಇಯರ್ ಅಂದರೆ ನಿಮಗೆ ಪರ್ ಇಯರ್ ಎಷ್ಟು ಫೀಸ್ ಆಗುತ್ತೆ ಅದನ್ನು ಬರಿಬೇಕಾಗತ್ತೆ ಒಂದು ವರ್ಷಕ್ಕೆ ಎಷ್ಟು ಫೀಸ್ ಇರುತ್ತೋ ಅದನ್ನು ಬರಿಬೇಕಾಗತ್ತೆ ಹ್ಯಾವ್ ಯು ಅಪ್ಲೈಡ್ ಪ್ರೀವಿಯಸ್ಲಿ ಟು ಅಸ್ ಫಾರ್ ಸ್ಕಾಲರ್ಶಿಪ್ ವೆದರ್ ಇಫ್ ವಾಸ್ ಸ್ಯಾಂಕ್ಷನ್ಡ್ ಇಫ್ ಸೋ ರೆಫರೆನ್ಸ್ ಆರ್ ಫೈಲ್ ನಂಬರ್ ಅಂದರೆ ಈ ಸ್ಕಾಲರ್ಶಿಪ್ನ ನೀವೇನಾರು ಹಿಂದಿನ ಸಲ ಏನಾದ್ರು ಅಪ್ಲೈ ಮಾಡಿದ್ದಿದ್ರೆ ಅದರ ರೆಫರೆನ್ಸ್ ಮತ್ತೆ ಅದರ ಫೈಲ್ ನಂಬರ್ನ ಬರೀಬೇಕಾಗತ್ತೆ ಇಲ್ಲಿ ಎಸ್ ಅವ್ರ ನೋ ಅಂತಲೂ ಇದೆ ನೀವೇನಾದರೂ ಅಪ್ಲೈ ಮಾಡಿದ್ದಿದ್ರೆ ಎಸ್ ಅಂತ ಬರಿಬೇಕಾಗತ್ತೆ ಅಂದರೆ ನೋ ಅಂತ ಬರೀರಿ ವೆದರ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ರನ್ ಬೈ ದ ಕಾಲೇಜ್ ಇನ್ಸ್ಟಿಟ್ಯೂಟ್ ಆರ್ ಪಿ ಜಿ ಎಕಮಂಡೇಶನ್ ಇಫ್ ಎಸ್ ವಾಟ್ ಆರ್ ದ ಚಾರ್ಜಸ್ ಇನ್ಕರ್ಡ್ ಫಾರ್ ಮಂತ್ ಅಂದರೆ ನೀವೇನಾದರೂ ಹಾಸ್ಟೆಲಲ್ಲಿ ಇದ್ದರೆ ಎಸ್ ಅಂತ ಟಿಕ್ ಮಾಡಿ ಇಲ್ಲ ಅಂದರೆ ನೋ ಅಂತ ಟಿಕ್ ಮಾಡಿ ಏನಾದರೂ ಹಾಸ್ಟೆಲಲ್ಲಿ ಇದ್ದರೆ ನಿಮಗೆ ಪರ್ ಮಂತ್ ಎಷ್ಟು ಫೀಸ್ ಆಗುತ್ತೆ ಅಂತ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವೈರ್ಡ್ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬೇಕು ಅನ್ನೋದನ್ನು ಇಲ್ಲಿ ಬರಿಬೇಕಾಗುತ್ತೆ ಪರ್ ಮಂತ್ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಬೇಕು ಅಂತ ಹೇಳಿ ಇಲ್ಲಿ ಬರಿಬೇಕಾಗತ್ತೆ ಡೀಟೇಲ್ಸ್ ಆಫ್ ದ ಬ್ಯಾಂಕ್ ಅಕೌಂಟ್ ಆಫ್ ದ ಸ್ಟೂಡೆಂಟ್ ಎಸ್ ಬಿ ಐ ಅಕೌಂಟ್ ನಂಬರು ನೇಮ್ ಆಫ್ ದ ಬ್ಯಾಂಕು ಬ್ರ್ಯಾಂಚ್ ಅಡ್ರೆಸ್ಸು ಐ ಎಫ್ ಎಸ್ ಸಿ ಕೋಡ್ ಈ ಇಷ್ಟನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಸಿಗ್ನೇಚರ್ ಆಫ್ ಪೇರೆಂಟ್ ಆರ್ ಗಾರ್ಡಿಯನ್ ಅಂತಿದೆ ನಿಮ್ಮ ಪೇರೆಂಟ್ಸ್ ಅಥವಾ ಗಾಡಿಯಂದು ಇಲ್ಲಿ ಸಿಗ್ನೇಚರ್ ಆಗಬೇಕು ಇಲ್ಲಿ ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ಅಂತ ಇದೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕು ಇದಿಷ್ಟು ಫಿಲ್ ಆದ್ಮೇಲೆ ಪ್ರಿನ್ಸಿಪಲ್ಗೆ ಕೊಡಬೇಕಾಗುತ್ತೆ ಈ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಪ್ರಿನ್ಸಿಪಲ್ ಫಿಲ್ ಮಾಡ್ತಾರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಡೌಟ್ ಇತ್ತು ಅಂದ್ರೆ ಇಲ್ಲಿ ಇವರ ವೆಬ್ಸೈಟ್ ಲಿಂಕ್ ಇದೆ ಅದನ್ನ ನೀವು ಕ್ಲಿಕ್ ಮಾಡಿ ಬೇಕಾದರೆ ನಿಮ್ಮ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಈ ಫಾರ್ಮ್ ಫಿಲ್ ಆದ್ಮೇಲೆ ನೀವು ಇದಕ್ಕೆ ಯಾವ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಬೇಕು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಲಾಸ್ಟ್ ಪಾಸ್ಟ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡು ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬೇಕು ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ ಆಗಿದ್ದರೆ ಆ ಸರ್ಟಿಫಿಕೇಟ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಸರ್ಟಿಫೈಡ್ ಆ್ಯನ್ಯುವಲ್ ಫೀಸ್ ಅಂದರೆ ನಿಮ್ಮ ಫೀ ರಿಸಿಟ್ ಇರುತ್ತಲ್ಲ ಅದನ್ನು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ನೀವು ಹಾಸ್ಟೆಲಲ್ಲಿ ಇದ್ದರೆ ಆ ಹಾಸ್ಟೆಲ್ ಫೀಸ್ ರಿಸಿಪ್ಟನ್ನು ಕೂಡ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಈ ಇಷ್ಟು ಡಾಕ್ಯುಮೆಂಟ್ನ ನೀವು ಅಟ್ಯಾಚ್ ಮಾಡಿ ಇದನ್ನು ನೀವು ಪೋಸ್ಟ್ ಮಾಡಬೇಕಾಗತ್ತೆ ಪೋಸ್ಟ್ ಮಾಡೋ ಅಡ್ರೆಸ್ ಯಾವುದಂದರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ಫೈ ಸಿಕ್ಸ್ ಡಬಲ್ ಜೀರೋ ಸೆವೆನ್ ತ್ರೀ ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಇದಕ್ಕೆ ನೀವು ಪೋಸ್ಟನ್ನು ಮಾಡಬೇಕಾಗತ್ತೆ ಇದನ್ನು ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡಾಗಿರುತ್ತೆ ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು